ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಸುಣಗೇರಿ ಗ್ರಾಮದ ಬಳಿ ಅಪಘಾತವಾಗಿ ಹಾವೇರಿ ಮೂಲದ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸುಣಗೇರಿ ಗ್ರಾಮಕ್ಕೆ ವಿದ್ಯುತ್ನ ಹೊಸ ಕಂಬಗಳನ್ನು ಹಾಕಲು ಹಾವೇರಿ ಮೂಲದವರು ಕೆಲಸಕ್ಕೆ ಬಂದು ಇದ್ದರು. ಕೆಲಸ ಮಾಡುವ ಸಮಯದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವಿದ್ಯುತ್ ಕಂಬಗಳು ಅವರ ಮೇಲೆ ಬಿದ್ದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಅವನು ಹೋಗಿದ್ದಲ್ಲಿ ಪಾ ಕಳ್ಳು ಪಚ್ಚಿ ಬಂದದವ. ಕಲಬುರಗಿ ಲೋಕಕ್ಕೆ ಅಪ್ಪನ ತೆಕ್ಕೆಗೆ ಚಿಂಚೋಳಿ ಪುತ್ರನ ಹೆಗಲಿಗೆ, ಜಾಧವ್ ಕುಟುಂಬಕ್ಕೆ ಡಬಲ್ ಧಮಾಕ. ಕಲಬುರಗಿಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಜಾಧವ್ ಭಾರಿ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಚಿಂಚೋಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಜಾಧವ್ ಗೆಲುವು ಕಂಡಿದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಅವಿನಾಶ್ ಜಾಧವ್, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದಿಂದ ಸುಭಾಷ್ ರಾಠೋಡ್ ಅವರು ಕಣದಲ್ಲಿದ್ದರು. ಮೇ 19ರಂದು ಈ ಕ್ಷೇತ್ರದ ಚುನಾವಣೆ ನಡೆದಿತ್ತು. ಇನ್ನು ಸೋಲಿಲ್ಲದ ಸರ್ದಾರ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲನುಭವಿಸಿದ್ದಾರೆ. ಚಿಂಚೋಳಿ ಜನರು ಯಾವಾಗಲೂ ನನ್ನ ಕೈ ಬಿಡಲ್ಲ ಅಂತ ಅವ್ರ ಮೇಲೆ ನಂಬಿಕೆ ಇದೆ. ಇನ್ನ 10 ಉಪಚುನಾವಣೆ ಆಗಲಿ 10 ಚುನಾವಣೆ ಆಗಲಿ ನಾವೇ ಗೆದ್ದಿದ್ದೀವಿ, ಅದ್ರ ಬಗ್ಗೆ ಸವಾಲೇ ಇಲ್ಲ. ಎಲ್ಲ ಪೂರಾ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಇಳಿದ್ರು ಕೂಡ ಎಲ್ಲ ರೀತಿಯಿಂದ ಸರ್ಕಾರದ ಮಷಿನರಿ ಮಿಸ್ಯೂಸ್ ಮಾಡಿದ್ರು ಕೂಡ ಇವತ್ತು ನಮ್ಮ ಜನರಿಗೆ ನಾನು ಯೋಚನೆ ಹುಟ್ಟು ಬಂದ್ರು ಅವರು ಋಣ ತೀರಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತೇನೆ ನಾನು. ಇವತ್ತು ಅವರು ಹೇಳ್ತಿದ್ರು ಈ ಪುತ್ರ ಅನ್ನೋದಂತ ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾವ್ದೇ ರೀತಿ ಅಲ್ಲೂ ಬೈ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಮತ್ತೆ ಎಂಪಿ ಅಲ್ಲಿ ಸೋಲ್ತಾರೆ ಅಂತ ಹೇಳ್ತಾ ಇದ್ರು. ಅವೆಲ್ಲ ಅವ್ರು ಕಾಂಗ್ರೆಸ್ ಸುಳ್ಳು ಹೇಳೋ ಚಾಳಿ ಅದೇ ಹೇಳ್ತಾ ಇರ್ತಾರೆ ಅಷ್ಟೇ. ಗುಲ್ಬರ್ಗಾ ಲೋಕಸಭಾ ಬಹುತೇಕ ರಿಸಲ್ಟ್ ಹೊರಗೆ ಬಿದ್ದಂತಿದೆ, ನೀವೇ ನಾನು ಪೂರ್ತಿ ರಿಸಲ್ಟ್ ಹೊರಗೆ ಬರೋವರೆಗೂ ನಾನು ಮಾತಾಡಲ್ಲ. 90% ನಾವು ಗೆದ್ದೀವಿ ಅಂತ ಗೊತ್ತಿದೆ. ನೋಡ್ತಿದ್ದೀರಾ ಟಿವಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಏನ್ ನಡೀತಿದೆ ಅಂತ? ನಿನ್ನೆ ಒಂದು ಲೇಟೆಸ್ಟ್ ನ್ಯೂಸ್ ಬಂತು, ನಿಮ್ಗೆಲ್ಲ ಗೊತ್ತಿರಬಹುದು ಏನೇನ್ ನಡೀತಾ ಇದೆ ಅಂತ. ಗವರ್ಮೆಂಟ್ ಸ್ಟೇಬಲ್ ಇಲ್ಲ, ಗವರ್ಮೆಂಟ್ ಬೀಳ್ಬಹುದು. ಅದಕ್ಕೆ 100% ಬಿಜೆಪಿ ಸರ್ಕಾರ ಡೆವಲಪ್ಮೆಂಟ್ ಆಗಬೇಕಿದ್ರೆ ಬಿಜೆಪಿ ಸರ್ಕಾರ ಬರಬೇಕು, ಯಾಕಂದ್ರೆ ಮೆಜಾರಿಟಿ ಪಕ್ಷ ಇತ್ತು. ಅದೇ ಈ ಇಲ್ಲಿ ಗುಲ್ಬರ್ಗ ಜನತೆಗೆ ಅಭಿವೃದ್ಧಿ ಬೇಕಾಗಿತ್ತು. ಅಷ್ಟು ಇಷ್ಟು ವರ್ಷ ಪಾಸ್ಟ್ ಯಾವಾಗ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಲಿಲ್ಲ. ಅದಕ್ಕೆ ಅವರೆಲ್ಲ ನಮ್ಮ ತಂದೆಯವ್ರ ವ್ಯಕ್ತಿತ್ವ ನೋಡಿ, ಹಾಗೂ ಬಿಜೆಪಿ ಪಕ್ಷ ನೋಡಿ, ಹಾಗೂ ಮೋದಿಜಿ ಅವ್ರು ನೋಡಿ, ಯಡಿಯೂರಪ್ಪ ಸಾಹೇಬ್ರಿಗೂ ನೋಡಿ, ಎಲ್ಲ ವಿಶ್ವಾಸ ಇಟ್ಟು ಅಭಿವೃದ್ಧಿ ಕೆಲಸ ಆಗತ್ತಂತ ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ. ಮತ್ತೆ ನಾವು 100% ಅಭಿವೃದ್ಧಿ ಕೆಲಸ ಮಾಡೇ ಮಾಡ್ತೀವಿ. ಮತ್ತೊಂದಿಗೆ ಈ ಚುನಾವಣೆಯಲ್ಲಿ ವೈಯಕ್ತಿಕ ಟೀಕೆಗಳು ಜಾಸ್ತಿ ಆಗಿದ್ದು ಸರ್, ನಿಮಗಾಗಲಿ ನಿಮ್ಮ ತಂದೆಯವರಿಗಾಗಲಿ ವೈಯಕ್ತಿಕ ಟೀಕೆ ಮಾಡ್ತಿದ್ರು, ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೆಲ್ಲ ನೋಡಿ ನಮಗೆ ವೈಯಕ್ತಿಕ ಟೀಕೆ ಎಲ್ಲ ನಮ್ಗೆ ಗೊತ್ತಾಗಲ್ಲ ಅದೆಲ್ಲ, ಯಾಕಂದ್ರೆ ನಾವು ಕ್ಲಿಯರ್ ಇದ್ದೀವಿ, ನಾವು ಆನೆಸ್ಟ್ ಇದ್ದೀವಿ, ನಾವು ಏನು ತಪ್ಪು ಕೆಲಸ ಮಾಡಿಲ್ಲ. ನಾವು ಜನತೆಗೆ ಜನರಿಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಇದು ಚುನಾವಣೆ ಬಂತು. ನಾವು ಬೇರೆ ಏನು ಉದ್ದೇಶ ಇರಲಿಲ್ಲ, ಬೇರೆ ಏನು, ಯಾಕಂದ್ರೆ ಅವ್ರ ಪಕ್ಷ ಅವ್ರು ಅಂದ್ರು ಪ್ರೂವ್ ಮಾಡಿದ್ರೆ ಏನಾದರೂ ಸರ್ಕಾರ ಅವ್ರದ್ದಿದೆ, ಸ್ಪೀಕರ್ ಸರ್ ರಮೇಶ್ ಕುಮಾರ್ ಸರ್ ಅವರೆಲ್ಲ ಇದು ಮಾಡಿ ತನಿಖೆ ಮಾಡಿ ಎಲ್ಲ ಕ್ಲೀನ್ ಚಿಟ್ ಕೊಟ್ಟು ಇದು ಮಾಡಿದ್ದಾರೆ. ಆದರೂ ಇವರು ಅಂದರೆ ಸ್ವಲ್ಪ ಇವರು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಸ್ಪೀಕರ್ ಸರ್ ಅವ್ರಿಗೆ ಎಲ್ಲ. ಅವ್ರಿಗೆ ಅವರು ಲೀಗಲಿ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಕರೆಕ್ಟಾಗಿ ಮಾಡಿ ಇದು ಮಾಡಿದ್ದಾರೆ. ಎರಡು ಮಾಡೋಣ, ಇದು ಎರಡು ಮಾಡ್ತೀವಿ. ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲ ಮತದಾರರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಎಲ್ಲ ವೆಲ್ ವಿಷರ್ಸು ಮತ್ತು ನಮ್ಮ ಸೀನಿಯರ್ ಕಾರ್ಯಕರ್ತರು, ಬಿಜೆಪಿ ಸರ್ ಸೋಮಣ್ಣ ಸರ್ ಆಗಿರ್ಬೋದು, ಯಡಿಯೂರಪ್ಪ ಸರ್ ಆಗಿರ್ಬೋದು, ಸುನಿ ವಲ್ಲಾಪುರಿ ಸರ್ ಆಗಿರ್ಬೋದು, ಭಾಳಷ್ಟು ಇದು ಯೂನಿಟಿ ಇದೇ ಡಿಫ್ರೆನ್ಸ್ ಇತ್ತು. ನಮ್ಮ ಪಕ್ಷ ಮತ್ತು ಅವ ಪಕ್ಷ ಇದೇ ಡಿಫ್ರೆನ್ಸ್ ಇತ್ತು. ನಾವು ಮನಸ್ಸಿಂದ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಿದ್ವಿ, ಮತ ಕೇಳೋಕ್ಕೂ ಅಭಿವೃದ್ಧಿಗೋಸ್ಕರ ಕೇಳಿದ್ವಿ. ಅವ್ರ ಥರ ನೆಗೆಟಿವ್ ಹೇಳಿ ನಾವು ಮತ ಕೇಳಿಲ್ಲ. ನಾವು ಬರೀ ಪಾಸಿಟಿವ್ ಪಾಸಿಟಿವ್ ಆಗಬೇಕು. ಈ ಜನತೆಗೆ ಏನೇನು ಬೇಸಿಕ್ ಫೆಸಿಲಿಟಿ ಸಿಗಬೇಕು, ನೀರಿನ ಸಮಸ್ಯೆ ಇದೆ, ಈ ನೀರಿನ ಸಮಸ್ಯೆ ಎಲ್ಲ ದೂರ ಆಗಬೇಕು, ಮತ್ತು ಎಲ್ಲ ಅಭಿವೃದ್ಧಿ ಆಗಬೇಕಂತ ಇದು. ಮತ್ತು ಇದು ಪ್ರಮಾಣಪತ್ರ ಪಡೆದ ಬಳಿಕ ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ ಸರ್? ಅಂದರೆ ಏನು ದೇವಸ್ಥಾನಕ್ಕೆ ಪ್ಲಾನ್ ಇದೆ ಅಥವಾ ಸೆಲೆಬ್ರೇಷನ್ ಪ್ಲಾನ್ ಇದೆ? ನಾನು ಫಸ್ಟ್ ನಮ್ಮ ಪೇರೆಂಟ್ಸ್ ಹತ್ರ ಹೋಗ್ತೀವಿ, ನೆಕ್ಸ್ಟ್ ಚಿಂಚೋಳಿ. ಚಿಂಚೋಳಿಯ ಮತದಾರ ನನ್ನ ದೇವರು, ಪ್ರತಿ ಕಾರ್ಯಕರ್ತ ನನ್ನ ದೇವರು. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ರೈತನೊಬ್ಬ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ಘಟನೆ ನಡೆದಿದೆ.
ಸಮೀಪದ ನೀಡ್ಸೋಸಿ ಗ್ರಾಮದ ಮಹದೇವ ಕೇದಾರಿ ಮಾದನ್ನವರ್ 38 ವರ್ಷದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ರೈತ. ಕೃಷಿ ಕೆಲಸಕ್ಕಾಗಿ ಮತ್ತು ಮನೆಯ ಅಡಚಣೆಗಾಗಿ ಕೆವಿಜಿ ಬ್ಯಾಂಕ್ನಲ್ಲಿ 75,000, ಪಿಕೆಪಿಎಸ್ನಲ್ಲಿ 25,000, ದುರ್ದುಂಡೇಶ್ವರ ಕೋಆಪರೇಟರ್ ಸೊಸೈಟಿಯಲ್ಲಿ 70,000, ಬಸವೇಶ್ವರ ಕೋಆಪರೇಟರ್ ಸೊಸೈಟಿಯಲ್ಲಿ 40,000, ವಿಶ್ವೇಶ್ವರ ಅರ್ಬನ್ ಕೋಆಪರೇಟರ್ ಸೊಸೈಟಿಯಲ್ಲಿ 40,000, ಹೀಗೆ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ಒಟ್ಟು 230,000 ಸಾಲ ಮಾಡಿದ್ದ ಎನ್ನಲಾಗಿದೆ. ಮಾಡಿದ ಸಾಲವನ್ನು ಹೇಗೆ ತೀರಿಸುವುದು ಎಂದು ಮನನೊಂದು ಮೇ 20 ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೇ ಈತ ಮೃತಪಟ್ಟಿದ್ದು. ಈ ಕುರಿತು ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೌಡಿಶೀಟರ್ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ. ಆಸ್ಪತ್ರೆಯ ಬಳಿ ಬುಳ್ಳನಾಗ ಕೊಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಲಾಗಿತ್ತು. ಕಾಂಗ್ರೆಸ್ ಕಾರ್ಪೊರೇಟರ್ ಶ್ರೀನಿವಾಸ್ ಅಲಿಯಾಸ್ ಮೋಟ್ ಬಳ್ ಸೀನಾ ಸೇರಿ 18 ಆರೋಪಿಗಳ ಬಂಧನವಾಗಿದೆ. ಪರಶುರಾಮ್, ವಿಜಯ್ ನಾಯಕ್, ಶ್ರೀನಿವಾಸ್ ಸುಭಾನಿ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ನಿಖಿಲ್ ಸೇರಿದಂತೆ 18 ಮಂದಿ ಬಂಧನವಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಾಂದಕೋಟೆ ಗ್ರಾಮದಲ್ಲಿ ಆಲದ ಮರ ಉರುಳಿ 2 ಕುದುರೆಗಳು 5 ಕುರಿಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿವೆ. ರಣರಣ ಬಿಸಿಲಿನಿಂದ ಹೈರಾಣಾಗಿದ್ದ ಜನಕ್ಕೆ ಈ ಮಳೆ ಒಂದಿಷ್ಟು ತಂಪು ತೆರೆದಿದೆ. ಇದರ ಜೊತೆಗೆ ಒಂದಿಷ್ಟು ಅನಾಹುತಗಳನ್ನು ಸೃಷ್ಟಿಸಿದ ಮೂಕ ಪ್ರಾಣಿಗಳನ್ನು ಸಾವನ್ನಪ್ಪಿವೆ. ಚಾಂದಕೋಟೆ ಗ್ರಾಮದ ಪರಮಾನಂದ ಹೈಸ್ಕೂಲ್ ಆವರಣದಲ್ಲಿ ಆಲದ ಮರದ ಆಶ್ರಯದಲ್ಲಿ ಅಲೆಮಾರಿ ವ್ಯಾಪಾರಿ ಕುಟುಂಬದ ಮೇಲೆ ಮರ ಉರುಳಿ ಬಿದ್ದಿದೆ. ಇದರ ಪರಿಣಾಮ 2 ಕುದುರೆಗಳು ಹಾಗೂ 5 ಕುರಿಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿವೆ. 4 ಕುದುರೆಗಳಿಗೆ ಗಂಭೀರ ಗಾಯಗಳಾಗಿವೆ. ಇದೇ ವೇಳೆ ಮಹಿಳೆಯೊಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಅದೇ ರೀತಿ ಸಿಂದಗಿ ಸಮೀಪದ ಮೋರಟಗಿ ನಾಕಾ ಬಳಿಯ ಹೊಲದಲ್ಲಿ ಕೆಲಸ ಮಾಡುವಾಗ ಸಿಡಿಲು ಬಿಡಿದು ಸಿರಾಜ್ ಬಾಬು ಸಾಬ್ ವರ್ತೂರ್ ಯುವಕನಿಗೆ ಗಾಯವಾಗಿದೆ. ಟ್ಯಾಂಕರ್ ನೀರು ಪೂರೈಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶಿಕ್ಷಕಿ ಪ್ರಿಯವಂದ ಅಣ್ಣಪ್ಪನವರ್. ಬಿರು ಬೇಸಿಗೆಯಲ್ಲಿ ಹನಿ ಹನಿ ಕುಡಿಯುವ ನೀರಿಗೆ ತಾತ್ವಾರ್ಯ ಉಂಟಾಗಿರುವ ಈ ಸಂದರ್ಭದಲ್ಲಿ ತಮ್ಮ ಹುಟ್ಟುಹಬ್ಬದಂದು ಸಾರ್ವಜನಿಕರಿಗೆ ಉಚಿತವಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸಿ ವಿನೂತನವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಎಲ್ಲರ ಗಮನ ಸೆಳೆದ ಶಿಕ್ಷಕಿ ಪ್ರಿಯವಂದನ ಅಣ್ಣಪ್ಪನವರ್ ಅವರು ಸ್ಥಳೀಯ ಜೆಇ ಶಿಕ್ಷಣ ಸಂಸ್ಥೆಯ ಜೆಎ ಪದವಿ ಪೂರ್ಣ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಷಯದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ತಮ್ಮ ಪಾಠ, ಶಿಸ್ತು, ನಡವಳಿಕೆ, ಸಲಹೆ, ಮಾರ್ಗದರ್ಶನ, ಸಮಾಜ ಸೇವೆ ಇತ್ಯಾದಿಗಳ ಮೂಲಕವಾಗಿ ಅಪಾರ ವಿದ್ಯಾರ್ಥಿಗಳ ಮನದಲ್ಲಿ ಪಾವಿತ್ರ್ಯತೆ ಸ್ಥಾನ ಪಡೆದಿದ್ದಾರೆ. ಅಂತಹ ತಮ್ಮ ನೆಚ್ಚಿನ ಶಿಕ್ಷಕಿಯ ಹುಟ್ಟುಹಬ್ಬವನ್ನು ವಿಶಿಷ್ಟ ಹಾಗೂ ವಿನೂತನವಾಗಿ ಆಚರಿಸಬೇಕೆಂದು ಮೊದಲು ಶಿಕ್ಷಕನಾದ ಸಂತೋಷ್ ಬಡಕಂಬಿ, ಶಶಿಧರ್ ಬರ್ಲಿ, ರವಿ ಬಡಕಂಬಿ, ಸಚಿನ್ ಆವಟಿ, ಅಭಯ್ ಸಗರಿ, ಅಕ್ಷಯ್ ಕಾರ್ವೇಕರ್, ಅನಿಲ್ ಪೂಜಾರಿ ಅವರು ಸೇರಿಕೊಂಡು ತಮ್ಮ ನೆಚ್ಚಿನ ಶಿಕ್ಷಕಿಯ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಬೇಕೆಂದು ಸದ್ಯದ ಅಥಣಿ ತಾಲೂಕಿನ ಜ್ವಲಂತ ಸಮಸ್ಯೆಯಾದ ನೀರಿನ ಸಮಸ್ಯೆಯನ್ನು ಮನಗಂಡು ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಅವಶ್ಯಕ ಉಚಿತವಾಗಿ ನೀರನ್ನು ಒದಗಿಸುವ ಕಾರ್ಯಕ್ಕೆ ಮುಂದಾದರು. ಈ ನೀರು ಪೂರೈಸುವ ಕಾರ್ಯಕ್ಕೆ ಪ್ರಿಯವಂದನ ಅಣ್ಣಪ್ಪನವರವರಿಂದ ಚಾಲನೆ ಮಾಡಿಸಿ ಸ್ಥಳೀಯರಿಗೆ ನೀರು ಪೂರೈಸಿದರು. ಇದರಿಂದಾಗಿ ಸ್ಥಳೀಯರು ಇವರ ಕಾಳಜಿಯನ್ನು ಮನಗಂಡು ಅವರನ್ನು ಹರಿಸುತ್ತಾ ಖುಷಿಯಿಂದ ನೀರನ್ನ ತುಂಬಿಕೊಂಡರು. ತದನಂತರದಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕಿಗೆ ನೀರು ಪೂರೈಕೆಯ ನಂತರ ಶಾಲು, ಹೂವಿನ ಹಾರವನ್ನ ಅವರ ಅತ್ತೆ ಹಾಗೂ ಮಾವರಿಂದಲೇ ಹೊದಿಸಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಿಯವಂದನ ಅವರು, ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಕ್ಕೆ ಈ ದಿನ ಸಾಕ್ಷಿಯಾಯಿತು. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಮ್ಮಿಕೊಂಡ ಈ ಸಮಾಜ ಕಳಕಳಿಯು ನನಗೆ ಅತೀವ ಸಂತೋಷವನ್ನ ಉಂಟು ಮಾಡಿದೆ. ನನ್ನ ಶಿಕ್ಷಕಿ ಸೇವೆಗೆ ಇವತ್ತು ಸಾರ್ಥಕ ಭಾವನೆ ಉಂಟಾಯಿತು. ಸಂತೋಷ್ ಬಡಕಂಬಿ ಶಿಕ್ಷಕರು, ನಾವು ನಮ್ಮ ನೆಚ್ಚಿನ ಶಿಕ್ಷಕಿ ಹುಟ್ಟುಹಬ್ಬದಂದು ವಿಶಿಷ್ಟ ರೀತಿಯಾದ ಉಡುಗೊರೆ ನೀಡಬೇಕೆಂದು ಅಂದುಕೊಂಡಂತೆ ಈ ಉಚಿತ ನೀರು ಪೂರೈಕೆ ಮಾಡಲು ನಿಶ್ಚಯಿಸಿದ್ದೇವೆ. ಇದಕ್ಕೆ ನನ್ನ ಇತರ ಸ್ನೇಹಿತ ಮಿತ್ರರು ಸಹಕಾರವೂ ಕೂಡ ಅಮೂಲ್ಯವಾಗಿತ್ತು. ರವಿ ಬಿಡಕಂಬಿ, ಬೇಸಿಗೆಯ ಕಾಲದಲ್ಲಿ ಜನರು ನೀರಿಗಾಗಿ ಪರಿತಪಿಸುವುದು ಕಂಡು ನಾವು ಪಾಶ್ಚಾತ್ಯ ಶೈಲಿಯ ಹುಟ್ಟುಹಬ್ಬವನ್ನು ಆಚರಿಸುವ ಬದಲಿಗೆ ಈ ನೀರು ಪೂರೈಸುವ ಕಾರ್ಯ ಹಮ್ಮಿಕೊಂಡಿದ್ದೆವು ಮತ್ತು ನಮ್ಮ ಶಿಕ್ಷಕಿಗೆ ಸಾರ್ವಜನಿಕರಿಂದ ಆಶೀರ್ವಾದವೂ ಸಹ ದೊರೆತಿದ್ದು ಅಮೂಲ್ಯ ಮರೆಯಲಾಗದ ಕ್ಷಣವಾಗಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ನೀರಿಗಾಗಿ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ.
ನೀರಿಗಾಗಿ ಎಷ್ಟೋ ಕಿಲೋಮೀಟರ್ ಇಂದ ಹೊತ್ತು ತರಬೇಕಾಗುತ್ತದೆ. ಕೆಲವೊಂದು ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಹಾಕಲಾಗುತ್ತಿದೆ, ಕೆಲವೊಂದು ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಹಾಕುತ್ತಿದ್ದರೂ ಅವರಿಗೆ ತಲುಪುತ್ತಿಲ್ಲ, ಕೆಲವರಿಗೆ ಮಾತ್ರ ಟ್ಯಾಂಕರ್ ಮೂಲಕ ನೀರು ತಲುಪುತ್ತಿದೆ, ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ. ಕೆಲವರು ಸಾರ್ವಜನಿಕರು ನೀರನ್ನು ಅಷ್ಟು ಕಿಲೋಮೀಟರ್ದಿಂದ ಹೊತ್ತು ತರಬೇಕಾಗುತ್ತದೆ, ಕೆಲವೊಂದು ವಾರ್ಡ್ನಲ್ಲಿ ಟ್ಯಾಂಕರ್ ಮೂಲಕ ನೀರು ತಲುಪುತ್ತಿಲ್ಲ. ಈ ವಾರ್ಡ್ನಲ್ಲಿ ಮೋಹಿತೆ ಗಲ್ಲಿ ಹಾಗೂ ಸಾಯಿ ನಗರ, ಸಾಯಿಬಾಬಾ ಮಂದಿರ ಇನ್ನು ಅನೇಕ ಕಡೆ ಗಲ್ಲಿಯಲ್ಲಿ ಉಚಿತ ಟ್ಯಾಂಕರ್ ನೀರು ಪೂರೈಕೆಯಾಗುತ್ತಿಲ್ಲ. ಪ್ರತಿಯೊಂದು ವಾರ್ಡ್ಗೆ ತಲುಪುವ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಸಾಕಷ್ಟು ಅಥಣಿ ತಾಲೂಕಿನಲ್ಲಿ ನೀರಿಗಾಗಿ ಹೋರಾಟ ಕೂಡ ನಡೆಯುತ್ತಿದೆ. ನೀರು ಸಿಗಲಿಲ್ಲವೆಂದರೆ ನಾವು ಯಾರ ಬಳಿ ಹೋಗಬೇಕು? ನೀರಿಗಾಗಿ ಹಾಹಾಕಾರ ಮುಗಿಲು ಮುಟ್ಟಿದೆ. ಆದರೆ ಭಗವಂತನು ಕೂಡ ಇದಕ್ಕೆ ಕಣ್ಣು ತೆರೆಯುತ್ತಿಲ್ಲ. ಅಥಣಿಯಲ್ಲಿ ಅಭಿವೃದ್ಧಿ ಯಾರು ತಲೆಕೆಡಿಸಿಕೊಳ್ಳುತ್ತಿಲ್ಲ. ಜನಪ್ರತಿನಿಧಿಗಳು ಕೂಡ ಹಾಗೂ ಅಧಿಕಾರಿಗಳು ಕೂಡ ಸಾಕಷ್ಟು ದಿನಗಳಿಂದ ಅಭಿವೃದ್ಧಿ ವಂಚಿತ ಆಗುತ್ತಿವೆ. ಇದಕ್ಕೆ ಅಧಿಕಾರಿಗಳು, ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ಕಲ್ಪಿಸುತ್ತದೆ, ಕಾದು ನೋಡಬೇಕಾಗಿದೆ. ಇನ್ನಾದರೂ ಅಥಣಿ ತಾಲೂಕಿನ ಭಗವಂತ ಕಣ್ಣು ತೆಗೆಯುವುದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕಾಣುತ್ತಿಲ್ಲ. ನೀರು ಮತ್ತೆ ಯಾವಾಗ ಮರುಕಳಿಸುತ್ತದೆ ಎಂದು ಚಿಂತೆಯಲ್ಲಿ ಮುಳುಗಿದ್ದಾರೆ. ಅವರ ಹತ್ತಿರ ಬಡ ಸಾರ್ವಜನಿಕರು ದುಡ್ಡು ಕೊಟ್ಟಾದರೂ ಟ್ಯಾಂಕರ್ ತರಿಸಿಕೊಳ್ಳಬಹುದು, ಆದರೆ ಸಾರ್ವಜನಿಕರು ಬಡವರಾಗಿರುವ ಆಗದಂತೆ ತತ್ತರಿಸಿದ್ದಾರೆ. ನೀರಿಲ್ಲದೆ ಜೀವನವಿಲ್ಲ, ನೀರಿಲ್ಲದೆ ನಾವು ಬದುಕಲಾರೆವು. ನೀರಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೆಯುತ್ತಿದೆ. ನೀರಿಗಾಗಿ ಕೊನೆಗೆ ಮುಕ್ತಾಯ ಯಾವಾಗ ಎನ್ನುವುದು ಸಾರ್ವಜನಿಕರು ದಿನವನ್ನ ನೋಡುತ್ತಿದ್ದಾರೆ. ನೀರಿಗೆ ಪರದಾಟವನ್ನ ಸಾರ್ವಜನಿಕರು ನೀರಿಗಾಗಿ ಹಾಹಾಕಾರ ಮತ್ತು ಪರದಾಟವನ್ನ ಪರಿಹಾರ ಕಲ್ಪಿಸದೇ ಇದ್ದಲ್ಲಿ ಜನರು ಸಾರ್ವಜನಿಕರು ರೊಚ್ಚಿಗೇಳುವ ಸಿಟ್ಟಿಗೇಳುವ ಸಾಧ್ಯತೆಗಳು ಎದುರಾಗುತ್ತವೆ, ಕೊನೆಗೆ ಮುಕ್ತಾಯಗೊಳಿಸುತ್ತದೆ. ಕಾದು ನೋಡಬೇಕಾಗಿದೆ. ನೋಡ್ರಿ, ಹತ್ತನೇ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ರಕ್ಷಿತಾಸಕ್ತಿ ಬಹಳ ಕಡಿಮೆ ಆಗಿಬಿಡ್ತೀವಿ. ಕಂಡಪಟ್ಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೆರೆಗಳ ಅಭಿವೃದ್ಧಿಗಂತೇಳಿ ಹಣವನ್ನ ಬರ್ತಿದೆ, ಆದ್ರೆ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರಿಯಾಗಿ ಅದನ್ನ ಉಪಯೋಗ ತಗೊಳ್ತಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಂಸಬಾವಿ ಪಟ್ಟಣದ ಹಾಲೇವಾಡಿ ಮಠ ನವೋದಯ ಟ್ಯುಟೋರಿಯಲ್ನಲ್ಲಿ ದಿನಾಂಕ 16/5/2019 21/5/2019 ನಾಲ್ಕನೇ ಮತ್ತು ಐದನೇ ತರಗತಿಯ ಮಕ್ಕಳಿಗೆ ವಿದ್ಯಾರ್ಥಿ ನಾಯಕತ್ವ ಶಿಬಿರ ನಡೆಯಿತು. ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ವಿದ್ಯಾರ್ಥಿ ನಾಯಕತ್ವ ಶಿಬಿರ ನಡೆಯಿತು. ಈ ಶಿಬಿರದಲ್ಲಿ ಮಕ್ಕಳಿಗೆ ಯೋಗ ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ನವೋದಯ ಮತ್ತು ಮುರಾಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಳ ಮಾಹಿತಿ ಮತ್ತು ಜಾನಪದ ಹಾಡುಗಳ ತರಬೇತಿ, ವ್ಯಕ್ತಿತ್ವ ವಿಕಸನ ತರಬೇತಿನ ನೀಡಲಾಯಿತು. ಒಟ್ಟು 26 ಮಕ್ಕಳು ಈ ಶಿಬಿರದ ಉಪಯೋಗ ಪಡೆದರು. ಈ ಶಿಬಿರದ ಸಮಾರೋಪ ಸಮಾರಂಭ ದಿನಾಂಕ 21/5/2019 ಶಾಲಾ ಆವರಣದಲ್ಲಿ ನಡೆಯಿತು. ಈ ಸಮಾರಂಭ ಮತ್ತು ತರಬೇತಿಯ ನೇತೃತ್ವವನ್ನು ಪೂಜ್ಯ ಶ್ರೀ ಸ್ವಾಮಿ ಆದಿಯೋಗೇಶ್ವರ ಗುರುಜಿಯವರು ವಹಿಸಿಕೊಂಡು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಇಂದಿನ ಮಕ್ಕಳು ಕೇವಲ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಗಳಿಗೆ ಸರ್ವಾಂಗೀಣ ಅಭಿವೃದ್ಧಿಯಾಗದೆ ಅತ್ತ ಇಂಗ್ಲಿಷ್ ಬಾರದೆ ಇತ್ತ ಕನ್ನಡ ಬಾರದೆ ಮಕ್ಕಳು ಅಭ್ಯಾಸದಲ್ಲಿ ಹಿಂದುಳಿಯುತ್ತಿದ್ದಾರೆ. ಇದರಿಂದ ಅವರ ಶೈಕ್ಷಣಿಕ ಮಟ್ಟ ಕುಸಿಯುತ್ತಿದೆ ಮತ್ತು ಸಂಸ್ಕಾರ ಇಲ್ಲದ ಶಿಕ್ಷಣ ದೊರೆಯುತ್ತವೆ. ಇದರಿಂದ ಮಕ್ಕಳು ಸ್ವಾವಲಂಬನೆ ಜೀವನ ನಡೆಸುವುದು ಕಷ್ಟ ಆಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಭಾರತೀಯ ಗುರುಕುಲಂ ಶಿಕ್ಷಣ ಪದ್ಧತಿಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಪ್ರಭಯ್ಯ ಹಾಲೇವಾಡಿ ಮಠ ಅವರು ಮಾತನಾಡಿ ಮಕ್ಕಳಿಗೆ ಅಭ್ಯಾಸ ಕಲಿಕೆ ಪುನರ್ಮನನ ವಿಷಯಗಳ ಬಗ್ಗೆ ಹೇಳಿದರು. ಹಾಗೆ ಪಾಲಕರ ಜೊತೆಗೆ ಮಕ್ಕಳು, ಮಕ್ಕಳ ಪಾಲಕರು ಸಂಸ್ಥೆಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದರು. ಎನ್ಡಿಎಗೆ ಭಾರಿ ಮುನ್ನಡೆ, ನರೇಂದ್ರ ಮೋದಿಗೆ ಶುಭಾಶಯ ಕೋರಿದ ಶ್ರೀಲಂಕಾ ಇಸ್ರೇಲ್ ಪ್ರಧಾನಿಗಳು. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ವಿಜಯದತ್ತ ದಾಪುಕಾಲಿಡುತ್ತಿರುವ ಬೆನ್ನಲ್ಲೇ ಶ್ರೀಲಂಕಾ ಪ್ರಧಾನಮಂತ್ರಿ ರಣಲ್ ವಿಕ್ರಮೆ ಸಿಂಗ್ ಶುಭ ಕೋರಿದ್ದಾರೆ. ಚುನಾವಣೆಯಲ್ಲಿ ಭರ್ಜರಿ ವಿಜಯದತ್ತ ಸಾಕಿರುವ ನರೇಂದ್ರ ಮೋದಿಗೆ ಅಭಿನಂದನೆಗಳು. ನಿಮ್ಮೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಂದು ಶ್ರೀಲಂಕಾ ಪ್ರಧಾನಮಂತ್ರಿ ರಣಲ್ ವಿಕ್ರಮೆ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಏತನ್ಮದೇ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಸಹ ನರೇಂದ್ರ ಮೋದಿಗೆ ಶುಭ ಹಾರೈಸಿದ್ದಾರೆ. ನನ್ನ ಸ್ನೇಹಿತರಾದ ನರೇಂದ್ರ ಮೋದಿ ಅವರೇ, ನಿಮ್ಮ ಚುನಾವಣೆಯ ವಿಜಯಕ್ಕಾಗಿ ನಮ್ಮ ಶುಭಾಶಯಗಳು. ಈ ಚುನಾವಣಾ ಫಲಿತಾಂಶಗಳು ಮತ್ತೆ ನಿಮ್ಮ ನಾಯಕತ್ವವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಸಾಬೀತುಪಡಿಸುತ್ತವೆ. ನಾವು ಒಟ್ಟಾಗಿ ಭಾರತ ಮತ್ತು ಇಸ್ರೇಲ್ ನಡುವಿನ ನಿಕಟ ಸ್ನೇಹ ಬಲಪಡಿಸುವ ಯತ್ನವನ್ನು ಮುಂದುವರೆಸೋಣ ಎಂದು ಟ್ವೀಟ್ ಮಾಡಿದ್ದಾರೆ. ಜನಾದೇಶಕ್ಕೆ ನಾನು ತಲೆಬಾಗುತ್ತೇನೆ, ನನ್ನನ್ನು ಆಶೀರ್ವದಿಸಿದ ಎಲ್ಲರಿಗೂ ನನ್ನ ಧನ್ಯವಾದ ಎಂದು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಹೇಳಿದರು. ಇದು ಮೋದಿಯ ಮ್ಯಾಜಿಕ್ ಎನ್ನಲು ಬಯಸುತ್ತೇನೆ, ಇಡೀ ದೇಶದಲ್ಲಿ ಅವರ ಮ್ಯಾಜಿಕ್ ನಡೆದಿದೆ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ವ್ಯವಸ್ಥೆಯಲ್ಲಿ ಕೆಲ ಲೋಪದೋಷಗಳಿವೆ, ಅದನ್ನು ಹೈಕಮಾಂಡ್ ಜೊತೆ ನಾನು ಚರ್ಚಿಸುತ್ತೇನೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಏನೇನು ಮಾಡಿದ್ದೇನೆ ಎಂದು ನನಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುವ ಕೆಲಸ ಮಾಡಲಿದ್ದೇನೆ ಎಂದರು. ಬಿಜೆಪಿ ಕಾರ್ಯಕರ್ತರು ವಾರಣಾಸಿಯಲ್ಲಿ ಸಂಭ್ರಮ ಆಚರಿಸುತ್ತಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಆಚರಣೆ ನಡೆಯಲಿದೆ. ಚುನಾವಣಾ ಪ್ರವೃತ್ತಿಗಳ ಅವರ ಪರವಾಗಿ ಬಿಜೆಪಿಯ ಕಾರ್ಯಕರ್ತರು ಆಚರಿಸುತ್ತಿದ್ದಾರೆ.
ಬಿಜೆಪಿನ ಒಂದಂಕಿಗೆ ತಂದು ನಿಲ್ಲಿಸುತ್ತೇನೆ ಎಂದಿದ್ದ ರಾಹುಲ್ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಬಿಎಸ್ವೈ. ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸುವೆ, ವಿಶೇಷವಾಗಿ ಕರಾವಳಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಡಾಲರ್ಸ್ ಕಾಲೋನಿಯ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ರಾಜ್ಯದ ಘಟಾನುಘಟನೆಗಳು ಈ ಬಾರಿ ಸೋತಿದ್ದಾರೆ. ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ವೀರಪ್ಪ ಮೊಯ್ಲಿ, ಮುನಿಯಪ್ಪ ಈ ಬಾರಿ ಹೀನಾಯವಾಗಿ ಸೋತಿದ್ದಾರೆ. ರಾಜ್ಯದ ಜನತೆ ಮೋದಿ ಮೇಲೆ ಅಪಾರ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಮೋದಿ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಬಿಜೆಪಿನ ಒಂದಕ್ಕಿಂತ ತಂದು ನಿಲ್ಲಿಸುವೆ ಎಂದಿದ್ದ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಕ್ಷಮೆ ಕೋರಬೇಕು ಎಂದು ತಿಳಿಸಿದ್ದಾರೆ. ಇವಿಎಂ ಆರೋಪಗಳ ವಿರುದ್ಧ ಪ್ರತಿಭಟನೆಯಲ್ಲಿ ಜನರು ನಗುತ್ತಿದ್ದಾರೆ ಹರ್ಷವರ್ಧನ. ಎಲೆಕ್ಟ್ರಾನಿಕ್ ಮತದಾನ ಯಂತ್ರ ಇವಿಎಂನಲ್ಲಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ತಮ್ಮ ಆರೋಪಗಳ ಮೇಲೆ ಕೇಂದ್ರ ಸಚಿವ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ಪ್ರತಿಭಟನಾ ಪಕ್ಷದಲ್ಲಿ ಟೀಕಿಸಿದರು. ತಂತ್ರಜ್ಞಾನದ ಬಗ್ಗೆ ಕಡಿಮೆ ಜ್ಞಾನವನ್ನು ಹೊಂದಿರುವ ಜನರಿಗೆ ನಗುವುದು ಎಂದು ಹೇಳಿದರು. इतने अति उत्साहित हैं नरेंद्र मोदी जी को भारत का दोबारा से प्रधानमंत्री बनाने के लिए, इसलिए मेरा थ्रू आउट ये मत रहा है कि 2019 के चुनावों के नतीजे 2014 से भारतीय जनता पार्टी के लिए, भारत की नई नरेंद्र मोदी के नेतृत्व वाली सरकार के लिए निश्चित रूप से बेहतर होंगे. विपक्ष जो ईवीएम के बारे में बातचीत कर रहा है, इसके लिए सारे देश में उनकी जग हंसाई हो रही है. जमीन पर हर व्यक्ति उनके ऊपर हंस रहा है. जो लोगों को कम समझ है, टेक्नोलॉजी शायद नहीं जानते हैं, वो भी हंस रहे हैं, क्योंकि उन्होंने वोट दिया है प्रधानमंत्री बनाने के लिए नरेंद्र मोदी जी को. और लोग ये प्रश्न पूछ रहे हैं कि भाई, जब कांग्रेस की सरकारें एक साल में इतनी जगह पर बन गई इसी ईवीएम मशीन से, तब ये ईवीएम मशीन के अंदर क्यों नहीं कोई खराबी इनको दिखाई दी? अब एग्जिट पोल बता रहे हैं नरेंद्र मोदी जी प्रधानमंत्री बनेंगे तो जो है सबको ईवीएम में खराबी नजर आ रही है. ये अपनी जो हार जो उनको स्पष्ट रूप से पूरे चुनाव के कैंपेन में भी दिख रही थी और उसका कंफर्मेशन उनको एग्जिट पोल में हो गया, उससे अपना जिसे कहते हैं ना लोगों को कैसे फेस करेंगे, तो पहले से जो है कुछ बहानेबाजी कर रहे हैं उसको हार को जस्टिफाई करने के लिए. ಜನರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆಂದು ನಾವು ಭಾವಿಸುತ್ತೇವೆ. ನಳಿನ್ ಕೊಹ್ಲಿ ಬಿಜೆಪಿ ರಾಷ್ಟ್ರೀಯ ವಕ್ತಾರ ನಳಿನ್ ಎಸ್ ಕೊಹ್ಲಿ ಅವರು ಪ್ರಸ್ತುತ ಚುನಾವಣಾ ಪ್ರವೃತ್ತಿಯ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಪ್ರವೃತ್ತಿಗಳು ನಿಜವಾಗಿಯೂ ಒಳ್ಳೆಯದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರ ರಚನೆಯಾಗಲಿದೆ ಎಂದು ಹೇಳಿದರು. ಸ್ಪಷ್ಟ ಬಹುಮತ ಕಿ ಔರ್ ಎನ್ಡಿಎ ಕೆ ಸಾಥ್ ಬಡೆ ಬಹುಮತ ಕೆ ಸಾಥ್ ವೋ ಇಸ್ ವಕ್ತ ಸತ್ಯ ಹೋತೆ ಹುವೆ ಉನ್ಕೆ ಕ್ಲಿಯರ್ ಔರ್ ಸ್ಪಷ್ಟ ಸಂಕೇತ ಹೈ. ಹಮೇ ಯಹಿ ಆಶಾ ಹೈ ಕಿ ಜನತಾ ಸೇ ಏಕ ಆಶೀರ್ವಾದ फिर से मिले मोदी जी के नेतृत्व में. जो उन्होंने जनता की सेवा करने का उनको अवसर मिला, जो उनकी सरकार ने काम किया, वो काम आगे बढ़े, देश विकसित हो, मजबूत हो और किसी रूप से भी मजबूर ना हो, जनता की सेवा निरंतर होते रहे. सर, राहुल गांधी जिनको अमेठी का मतलब अमेठी जिनका गढ़ माना जाता है, अमेठी कांग्रेस का एक पारिवारिक गढ़ कई दशकों से माना जाता है. वहां से राहुल गांधी जी का एक और सीट लड़ना वायनाड, वहां अकेले ना लड़ना, मतलब एक ही सीट पर अपने आप को केंद्रित नहीं रखना, इसका एक संकेत है कि शायद उन्हें लग रहा था इस बार चुनौती स्मृति जी की और भाजपा की बहुत गंभीर चुनौती है. जो रुझान आ रहे हैं उसमें भी इस वक्त वो पीछे हैं. ऐसी अकाल्पनिक बात थी कि कभी भी वो पिछड़ के वो रुझानों में भी दिखे. तो मैं मानता हूं कि जनता वहां पर उस कहीं ना कहीं एक संदेश भेज रही है और हम आशा करेंगे कि ये सीट में तब्दील हो जाए जैसे जैसे. प्रकाश राय फलितांश बलिक मतनाडिदरु. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರಕಾಶ್ ರಾಜ್ ಅವರು ನಿಂತಿದ್ದರು. ಬಿಜೆಪಿ ನೇತೃತ್ವದ ಎನ್ಡಿಎ ಸಾರ್ವತ್ರಿಕ ಚುನಾವಣೆಗೆ ಅನುಕೂಲಕರವಾದ ಬಹುಮತವನ್ನು ಅದು ತೋರಿಸಿದೆ, ಇದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. And in touch with the people, and I think the disillusionment of the people on the NDA government performance will be the result. And definitely they cannot thump their chest and say that with a landslide victory what they came, it will be theirs. So it will be a hung parliament, or maybe that NDA would be totally reduced to, and I believe in that, and I hope India voted for that, because that is what, as a citizen, I believe. And as far as my candidature is concerned, see, I started just very early, I mean very late. I announced on Jan 1st and announced my constituency in the first week and started on 18th. It was exactly 3 months I worked on my constituency, and I worked with an ideology, with a thought process telling citizens that citizens are more important, citizens' voice. The vote share I get will be a mirror to say how many people in my constituency will travel with me
and say that whether it is the NDA or whether it is UP or any political party is not necessary. As an independent, that every independent voter will vote. And I'm very sure that will be a big share. ಎಲ್ಎಸ್ ಫಲಿತಾಂಶಗಳು ಮುಖ್ಯಮಂತ್ರಿ ರೂಪಾನಿ ಗುಜರಾತ್ ಜನರಿಗೆ ಮತ್ತೆ ಅವಕಾಶ ನೀಡಿದ್ದಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮರಳಿ ಬರುತ್ತಿರುವುದರಿಂದ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನರ ನಂಬಿಕೆಯ ಬಗ್ಗೆ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತ ಕಠೋರ ಪರಿಶ್ರಮ ಪಾರ್ಟಿ ಸಂಘಟನ್ ಸಾಥ್ ಮಿಲ್ಕರ್ ಇಸ್ ಚುನಾವ್ ಜಿಸ್ ತರಿಕೆ ಸೇ ಜೇಲಾ ಥಾ ಔರ್ ಆಜ್ ಪರಿಣಾಮ ಅಚ್ಛೆ ಆಯೇ ಹೈ ದೇಶ आने वाले पांच दिन में पांच साल में देश की करवट बदलेगी. जनता ने जिस भरोसे से वोट दिया है उसका सपना साकार होगा. नरेंद्र भाई जिस तरीके से काम कर रहे हैं कोई शंका ही नहीं है कि वो पांच साल में देश की जनता की जो विश्वास रखा है उसको वो सफल करेंगे. फिर से मैं आप सबके माध्यम के गुजरात में 26 से 26 सीट और 4 सीट भारतीय जनता पार्टी को विजयी प्रत्याशियों को विजयी बनाकर जिस तरीके से गुजरात की जनता ने भरोसा रखा है सेवा करने का मौका दिया है उसको मैं नमन करता हूं और बड़े विनम्रता के साथ इस जीत को जनता की जीत भारत की जीत गुजरात की जीत उस तरीके से हम मानते हैं और ये जिम्मेवारी है और उस जिम्मेवारी को भी आने वाले दिन में हम ಇದಾಗಿದ್ದು ವಿಧಾನ ನ್ಯೂಸ್. ಹೀಗೆ ನೋಡ್ತಾ ಇರಿ.